ನಮಸ್ತೆ, ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಒಂದು ನಾಲ್ಕು ರೀತಿಯ ಇನ್ಸ್ಟೆಂಟಾಗಿ ಮಾಡುವಂಥ ಕಷಾಯವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನಾನಿವಾಗ ಮೊದಲನೇ ಕಷಾಯಕ್ಕೆ ಏನೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಇದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಜ್ಯೇಷ್ಠ ಮಧು ಅಂತೇನು ಹೇಳ್ತೀವಿ ಅದನ್ನು ಬಳಸಿದ್ದೀನಿ. ಅದನ್ನ ನಾನು ಸ್ವಲ್ಪನೇ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ, ಹಾಲು, ಮೆಂತೆ ಮತ್ತು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ, ಆನಂತರ ಜೀರಿಗೆ, ಒಂದು ಚಿಟಿಕೆ ಅರಿಶಿನ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ನೀರು. ನೀವಿಲ್ಲಿ ಬೆಲ್ಲ ಬಳಸೋ ಜಾಗದಲ್ಲಿ ಬೇಕಿದ್ರೆ ಕೆಂಪು ಕಲ್ಲು ಸಕ್ಕರೆಯನ್ನು ಬಳಸ್ಕೋಬೋದು. ಇದಿಷ್ಟು ಬೇಕಾಗಿರೋವಂಥದ್ದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನು ಕಾಯಕ್ಕೆ ಇಟ್ಕೋಬೇಕು. ನೋಡಿ, ಈ ನೀರಿಗೆ, ಈ ಕಾಯ್ತಾ ಇರುವಂಥ ನೀರಿಗೆ 1 ಟೀಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ, ಅಥವಾ ನೀವು ಬೇಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಇರಬೇಕು ಅಂದರೆ 1.5 ಟೀಸ್ಪೂನ್ ಹಾಕ್ಕೊಬೋದು. ಮತ್ತು ಮೆಂತೆ 1/4 ಟೀಸ್ಪೂನ್ಗಿಂತನೂ ಕಡಿಮೆ. ಮೆಂತೆನ ಜಾಸ್ತಿ ಬಳಸಿದ್ರೆ ನಿಮಗೆ ಕಹಿ ಬಂದುಬಿಡುತ್ತೆ, ಅದಕ್ಕೆ ನಾನೊಂದು 1/4 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಅಥವಾ 1/4 ಟೀಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಒಂದು ಚಿಟಿಗೆ ಅರಿಶಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದು ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ನಾವು ಇಟ್ಕೊಂಡಿರೋ ಜ್ಯೇಷ್ಠ ಮಧುನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕ್ಕೊಳ್ಳೋಣ. ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ನಿಮಗೆ ಕೆಮ್ಮು ಅಥವಾ ಒಳಜ್ವರ, ಊಟ ಸೇರದೇ ಇರೋದು ಆ ರೀತಿಯೆಲ್ಲ ಆದಾವಾಗ ಈ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ. ಮತ್ತು ಊಟನೂ ಚೆನ್ನಾಗಿ ಸೇರುತ್ತೆ. ಜ್ವರ ಏನಾದರೂ ಬಂದು ಬಾಯಿ ಅಂದರೆ ರುಚಿ ಕೆಟ್ಟೋಗಿದ್ರೆ ಅವಾಗ ಕೂಡ ಈ ಕಷಾಯನ ಮಾಡ್ಕೊಂಡು ಕುಡಿಬೋದು. ಮತ್ತು ಕಾಫಿ ಟೀ ಬದಲು ಕೂಡ ಈ ಕಷಾಯವನ್ನು ನಾವು ಮಾಡಿಕೊಂಡು ಕುಡಿಬೋದು. ಇದು ಚೆನ್ನಾಗಿ ಕುದಿಬೇಕು. ನಾನಿದು ಒಂದು 2 ಇಬ್ಬರಿಗಾಗೋಷ್ಟು ಕಷಾಯನ ಮಾಡ್ತಾ ಇದ್ದೀನಿ. ಸೊ ಆ ಕ್ವಾಂಟಿಟಿಗೆ ಇಷ್ಟು ಮತ್ತು ಕೊತ್ತಂಬರಿ ಬೀಜ, ಜೀರಿಗೆಯನ್ನು ನಾನು ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ನೋಡಿ ಫ್ರೆಂಡ್ಸ್, ಇದು 4-5 ನಿಮಿಷದಿಂದ ಚೆನ್ನಾಗಿ ಕುದಿತಾ ಇದೆ. ನೋಡಿ, ಚೆನ್ನಾಗಿ ಅದು ಕಲರು ಕೂಡ ಚೇಂಜ್ ಆಗಿದೆ. ಎಲ್ಲ ನಾವು ಹಾಕಿದ್ದೀವಲ್ಲ ಜೀರಿಗೆ, ಕೊತ್ತಂಬರಿ ಮತ್ತು ಮೆಂತೆ ಎಲ್ಲದ್ರದ್ದು ಸಾರ ಅದಕ್ಕೆ ಬಿಟ್ಟಿರುತ್ತೆ. ಸೊ ಇವಾಗ ನಾವು ಅದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಈ ಜಾಗದಲ್ಲಿ ಕಲ್ಲು ಸಕ್ಕರೆ ಬೇಕಿದ್ರೆ ಬಳಸ್ಕೋಬೋದು. ನೋಡಿ, ಬೆಲ್ಲದೊಂದಿಗೆ ಚೆನ್ನಾಗಿ ಕುದಿತಾ ಇದೆ. ಇದಕ್ಕೇ ನಾನು ಇವಾಗ ಇಟ್ಕೊಂಡಿರುವಂಥ ಹಾಲನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಕಷಾಯ ಕುಡಿಯಲಿಕ್ಕೂ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಇನ್ನೊಂದ್ಸತಿ ಚೆನ್ನಾಗಿ ಕಾಯಲಿ. ನೋಡಿ ಫ್ರೆಂಡ್ಸ್, ಹಾಲು ಹಾಕಿದ ಮೇಲೆ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇಷ್ಟಾದರೆ ಆಫ್ ಮಾಡ್ಕೊಂಬಿಡೋಣ. ನಾನು ಇದು ಆಲ್ರೆಡಿ ಹಾಲನ್ನ ಕಾಯಿಸಿ ಇಟ್ಕೊಂಡಿರೋದ್ರಿಂದ ಒಂದು ಸಣ್ಣ ಕುದಿ ಬರ್ತಿದ್ದಂಗೆ ಆಫ್ ಮಾಡಿಬಿಟ್ಟಿದ್ದೀನಿ. ಇವಾಗಿದ್ದ ನಾವು ಸೋಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಒಂದು ಗ್ಲಾಸ್ಗೆ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ, ನಮ್ಮ ಕಷಾಯ ಇವಾಗ ಕುಡಿಲಿಕ್ಕೆ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಾನು ಕಷಾಯನ ಇನ್ನೊಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಕಷಾಯ ತುಂಬ ಟೇಸ್ಟಿಯಾಗೂ ಇರುತ್ತೆ ಕುಡಿಲಿಕ್ಕೆ, ಮತ್ತು ಆರೋಗ್ಯಕ್ಕೂ ತುಂಬ ಹೆಲ್ದಿಯಾಗಿರುವಂತಹ ಕಷಾಯ. ಸೊ ಈಗ ನಾವು ಇನ್ನೊಂದು ರೀತಿಯ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ರೀತಿ ಕಷಾಯಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದಕ್ಕೆ ನಾನು ಜೀರಿಗೆ, ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಮತ್ತು ಶುಂಠಿ, ನಾನು ಡಬ್ಬದ ಬೆಲ್ಲ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಯಾವುದೇ ರೀತಿ ಬೆಲ್ಲನೂ ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ಇದ್ರ ಬದಲಿಗೆ ನೀವು ಕಲ್ಲು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಕೊಬೋದು. ಮತ್ತು ಕಾಳುಮೆಣಸಿನ ಪೌಡ್ರು, 1 ಕಪ್ ಹಾಲು ಮತ್ತು 1 ಕಪ್ ನೀರು, ಇದಿಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಇವಾಗ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಇಟ್ಕೊಂಡಿರೋಂಥ ನೀರು ಮತ್ತು
ಒಂದು ದೊಡ್ಡ ಟೀಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜ, ಮತ್ತು ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತು ಒಂದು ಕಾಲು ಟೀಸ್ಪೂನ್ ಆಗೋಷ್ಟು ಖಾರ ನೋಡ್ಕೊಳ್ಳಿ. ನಾನಿಲ್ಲಿ ಕಾಳು ಮೆಣಸಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ, ಮತ್ತು ಇಟ್ಕೊಂಡಿರೋಂಥ ಶುಂಠಿ ಹಾಕಿ ಚೆನ್ನಾಗಿ ಒಂದು ಲೋಟ ನೀರು ಹಾಕಿದ್ದೀವಲ್ಲ ಅದು ಅರ್ಧ ಲೋಟ ನೀರಾಗೋಷ್ಟು ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಸೋಸ್ಕೊಂಡು ಇದೊಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ನಮ್ಮ ಹೆಲ್ದಿ ಆಗಿರುವಂಥ ಕೊತ್ತಂಬರಿ, ಜೀರಿಗೆ ಮತ್ತು ಶುಂಠಿಯ ಕಷಾಯ ಸಿದ್ಧವಾಗಿದೆ ಕುಡಿಯೋದಕ್ಕೆ. ತುಂಬ ಆರೋಗ್ಯವಾಗಿರುವಂತಹ ಕಷಾಯ ಇದು, ಕುಡಿಯೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಯಾವುದೇ ರೀತಿಯ ಕೆಮ್ಮು, ಕಫ ಅಥವಾ ಜ್ವರ ಯಾವುದೇ ಸಮಸ್ಯೆ ಇದ್ದರೂ ಈ ಕಷಾಯ ಒಂದು ಸತಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ರಿಲೀಫ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಇದನ್ನು. ನೆಕ್ಸ್ಟು ಇನ್ನೊಂದು ರೀತಿಯ ಕಷಾಯವನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಮೆಂತ್ಯಕಾಳು ಕಷಾಯನ ಹೇಗೆ ಮಾಡೋದಂತ ತೋರಿಸ್ತೀನಿ ಇವಾಗ. ಇದಕ್ಕೆ ಮೆಂತ್ಯಕಾಳು, ಹಾಲು, ಮತ್ತು ಒಂದು ಮುಕ್ಕಾಲು ಬಟ್ಲಾಗಷ್ಟು ನೀರು, ಮತ್ತು ಬೆಲ್ಲ. ನಾನಿಲ್ಲಿ ಜೋನಿ ಬೆಲ್ಲ ಅಥವಾ ಡಬ್ಬದ ಬೆಲ್ಲ ಬಳಸ್ತಾ ಇದ್ದೀನಿ. ನೀವು ನಾರ್ಮಲ್ ಉಂಡೆ ಬೆಲ್ಲ ಕೂಡ ಬಳಸ್ಕೋಬೋದು. ಇದಕ್ಕೆ ಬೆಲ್ಲನೇ ಹಾಕೋದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಹೇಗೆ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ, ಮತ್ತು ಇದ್ರ ಉಪಯೋಗನೂ ತಿಳ್ಕೊಳ್ಳೋಣ. ನೋಡಿ, ಒಂದು ಕಷಾಯ ಮಾಡೋಕ್ಕೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಅರ್ಧ ಟೀಸ್ಪೂನ್ ಆಗೋಷ್ಟು ಮೆಂತ್ಯಕಾಳನ್ನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಬಾರ್ದು, ತುಂಬ ಕಹಿ ಬರುತ್ತೆ, ಆಮೇಲೆ ಕುಡಿಲಿಕ್ಕಾಗಲ್ಲ. ನೀವು ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಜಾಸ್ತಿ ಮೆಂತ್ಯಕಾಳನ್ನು ಬಳಸ್ಕೊಳ್ಳಿ. ಮತ್ತು ನಾನಿಲ್ಲಿ ಒಬ್ರಿಗಾಗೋಷ್ಟೇ ಮಾಡ್ತಾ ಇರೋದ್ರಿಂದಾಗಿ ಒಂದು ಅರ್ಧ ಟೀಸ್ಪೂನ್ ಅಥವಾ ಕಾಲು ಟೀಸ್ಪೂನು ಬಳಸ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಇಟ್ಕೊಂಡಿರೋ ನೀರು ಹಾಕ್ಕೊಂಡಿದ್ದು ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅವಾಗ ಗೊತ್ತಾಗತ್ತೆ ನಿಮಗೆ ಅದು ರೆಡಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಕುದಿಲಿ. ನೀವು ಒಂದು ಗ್ಲಾಸ್ ನೀರು ಹಾಕಿದ್ರೆ ಅದು ಅರ್ಧ ಗ್ಲಾಸ್ ಆಗೋಷ್ಟು ನೀರಿಗೆ ಬರಬೇಕು, ಅವಾಗ ಅದು ಕುದ್ದಿದ್ದು ಸಾಕಾಗಿದೆ ಅಂತ ಅರ್ಥ. ಚೆನ್ನಾಗಿ ಕುದಿಲಿ. ನೀವು ಇದಕ್ಕೆ ಬೇಕಿದ್ರೆ ಕಾಳು ಮೆಣಸಿನ ಬೇಕಾದರೆ ಬಳಸ್ಕೋಬೋದು ಫ್ರೆಂಡ್ಸ್. ಕಾಳು ಮೆಣಸು ಬೇಡ ಅಂತಂದರೆ ಹೀಗೆ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಕೊಡೋದಾದರೆ ನೀವು ಕಾಳು ಮೆಣಸು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಮೆಂತ್ಯಕಾಳಿನ ಡಿಕಾಕ್ಷನ್ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಹಾಲು ಸೇರಿಸ್ಕೊಳ್ಳೋಣ. ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಕಷಾಯ, ಮತ್ತು ಇದು ತುಂಬ ಒಳ್ಳೆಯದು. ನಾವು ಕಾಲೆಲ್ಲ ಜಾಯಿಂಟ್ ಹಿಡ್ಕೊಳ್ಳೋದು, ಮತ್ತು ನಾವು ಕೂತ್ಕೊಂಡು ಏಳುವಾಗ ಸಡನ್ನಾಗಿ ಒಂಥರ ಕಾಲು ಜುಮ್ ಬಂದಂಗೆ ಆಗೋದು, ಮತ್ತು ಕಾಲು ಹಿಡ್ಕೊಂಬಿಡೋದು, ಈ ರೀತಿಯೆಲ್ಲ ಆಗುತ್ತಲ್ಲ, ಅಂಥ ಟೈಮಲ್ಲಿ ನೀವು ಈ ಕಷಾಯನ ಕುಡಿಯೋದ್ರಿಂದ ಆ ಥರದ್ದು ಪೈನ್ಗಳಾಗಿರ್ಬೋದು, ಜಾಯಿಂಟ್ ಹಿಡ್ಕೊಳ್ಳೋದು ಇದೆಲ್ಲ ಬರೋದಿಲ್ಲ ಫ್ರೆಂಡ್ಸ್. ತುಂಬ ಒಳ್ಳೆಯ ಕಷಾಯ ಇದು. ಮತ್ತು ನಾವು ಕಸ ಅಂತ ಏನು ಹೇಳ್ತೀವಿ, ಜಾಯಿಂಟಲ್ಲೆಲ್ಲ ಬರುತ್ತೆ, ಮತ್ತು ಸೊಂಟದಲ್ಲಿ ಸೊಂಟ ಹಿಡ್ಕೊಂಡಂಗೆ ಆಗೋದು, ಹೀಗೆಲ್ಲ ಆಗುತ್ತಲ್ಲ, ಅದನ್ನು ಕೂಡ ಇದು ಈ ಕಷಾಯ ಕುಡಿಯೋದ್ರಿಂದ ನಿವಾರಣೆ ಆಗುತ್ತೆ. ಇದಕ್ಕೆ ನೀವು ಕಾಳು ಮೆಣಸನ್ನ ಬೇಕಿದ್ರೆ ಬಳಸ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡೋದಾದ್ರೂ ಸ್ವಲ್ಪ ಕಡಿಮೆ ಕಾಳು ಮೆಣಸನ್ನ ಬಳಸ್ಕೋಬೋದು. ನೋಡಿ, ಬಿಸಿ ಆಯಿತು. ಇವಾಗ ಆಫ್ ಮಾಡಿಕೊಂಡು ಇದನ್ನು ನಾವು ಸೋಸ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಸೋಸಿ ಒಂದು ಗ್ಲಾಸ್ಗೆ ಹಾಕಿಟ್ಟಿದ್ದೀನಿ. ಹೆಲ್ದಿಯಾಗಿರುವಂಥ ಮೆಂತ್ಯಕಾಳಿನ ಕಷಾಯ ಕೂಡ ರೆಡಿ ಆಯಿತು. ನಾವೀಗ ಮತ್ತೊಂದು ರೀತಿ ಕಷಾಯನ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಬಗೆಯ ಕಷಾಯವನ್ನು ನಾವು ನೋಡೋಣ. ಇದಕ್ಕೆ ನಾನು ಒಂದು ಗ್ಲಾಸ್ ಹಾಲು ಮತ್ತು ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆನ ಇಟ್ಕೊಂಡಿದ್ದೀನಿ. ನಂತರ ಕಷಾಯದ ಪೌಡರು ಮತ್ತು ಒಂದು ಕಾಲು ಬಟ್ಲಾಗೋಷ್ಟು ನೀರು. ನಾನು ಇಲ್ಲಿ ಕಷಾಯದ ಪೌಡ್ರನ್ನ ಹೇಗೆ ಮಾಡೋದು ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ.
ಆ ವಿಡಿಯೋದ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಬೋದು ಕಷಾಯದ ಪುಡಿ ಹೇಗೆ ಮಾಡೋದು ಅಂತ. ಸೊ ಇದಿಷ್ಟು ನಾನು ಬಳಸ್ತಾ ಇರೋಂಥ ಸಾಮಗ್ರಿಗಳು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ವಲ್ಲ ಕಾಲು ಬಟ್ಲಾಗೋಷ್ಟು, ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತು ಅದಕ್ಕೆ ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಬಿಡಿ. ನೀವು ಕಲ್ಲು ಸಕ್ಕರೆ ಬೇಡ ಅಂತ ಅನ್ಸಿದ್ರೆ ಸಕ್ಕರೆ ಬೇಕಾದರೆ ಬಳಸ್ಬೋದು, ನಾನು ಸಕ್ಕರೆನ ಬಳಸ್ತಾ ಇಲ್ಲ, ಕಲ್ಲು ಸಕ್ಕರೆಯನ್ನೇ ಬಳಸ್ತಾ ಇದ್ದೀನಿ. ಮತ್ತು ಇದಕ್ಕೆ ನಿಮಗೆ ಎಷ್ಟು ಕಷಾಯದ ಪುಡಿ ಅಗತ್ಯ ಇದೆಯೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬಳಸ್ತಾ ಇದ್ದೀನಿ. ನಾವು ಒಂದೇ ಗ್ಲಾಸ್ ಮಾಡ್ತಾ ಇರೋದ್ರಿಂದ ಕಾಲು ಟೀ ಸ್ಪೂನ್ ಕಷಾಯದ ಪೌಡ್ರನ್ನ ಬಳಸಿದ್ದೀನಿ. ಸೊ ಇದನ್ನ ಇವಾಗ ಕಾಯಕ್ಕಿಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ಇದಕ್ಕೆ ಹಾಲನ್ನು ಸೇರಿಸ್ತಾ ಇದ್ದೀನಿ, ಕಾಯಿಸಿ ಆರಿಸಿದಂಥ ಹಾಲು. ಇದನ್ನ ಒಂದ್ಸತಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ, ನಮಗೆ ಕಲ್ಸಕ್ಕರೆ ಕರಗಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದ್ದು ಕಲ್ಸಕ್ಕರೆ ಎಲ್ಲ ಕರಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಸೋಸ್ಕೊಂಡು ಬೇಕಾದರೂ ಕುಡಿಬೋದು, ಅಥವಾ ಹೀಗೇನೆ ಕುಡಿಬೋದು. ಅದೇನು ಫುಲ್ ಪೌಡ್ರ್ ಆಗಿರೋದ್ರಿಂದ ಕಷಾಯದ ಪೌಡ್ರು. ನೋಡೋದಲ್ಲ ಫ್ರೆಂಡ್ಸ್, ಕಷಾಯದ ಪೌಡ್ರನ್ನ ಬಳಸ್ಕೊಂಡು ಹೇಗೆ ಕಷಾಯ ಮಾಡೋದು ಅಂತ. ನಾನು ಈ ಕಷಾಯದ ಪೌಡ್ರದ್ದು ವೀಡಿಯೋನ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಅದ್ರ ವೀಡಿಯೋದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾಲ್ಕು ಬಗೆಯ ಒಳ್ಳೆಯ ಕಷಾಯವನ್ನು ಹೇಗೆ ಮಾಡೋದು ಅಂತ ಮತ್ತು ಅದರ ಉಪಯೋಗವನ್ನು ತಿಳ್ಕೊಂಡಿದ್ದೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.